ಸರ್, ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಈ ಮೂಲವ್ಯಾಧಿ ಅನ್ನುವಂತಹದ್ದು ಬರುವಂತಹದಕ್ಕೆ ಸಾಕಷ್ಟು ನಾನಾ ಕಾರಣಗಳಿರುತ್ತೆ. ಆದರೆ ಈ ಮೂಲವ್ಯಾಧಿ ಅಂದರೆ ಏನು ಅನ್ನುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಸರ್. ಮೂಲವ್ಯಾಧಿ ಅಂದರೆ ಏನಂತ ಹೇಳಿದರೆ, ಈಗ ಯಾರಿಗೂ ಮೊದಲನೇದಾಗಿ ಯಾರಿಗೂ ಇದರ ಬಗ್ಗೆ ಗೊತ್ತಾಗಲ್ಲ. ಅವರು ಯಾವ ಯಾವ ದಿನ ಅವರಿಗೆ ಮೋಷನಲ್ಲಿ ಬರುವಂಥ ತೊಂದರೆ ಇದೆ ಅಂದರೆ ಮಲವಿಸರ್ಜನೆ ಸಮಯದಲ್ಲಿ ಅಡೆತಡೆ, ಗುದದ್ವಾರದಲ್ಲಿ ವಿಪರೀತ ನೋವು, ತುರಿಕೆ, ಅಥವಾ ಈ ಮಲವಿಸರ್ಜನೆ ಟೈಮಲ್ಲಿ ಕಮ್ ಥರ ಅಂದರೆ ಕ್ಯೂ ಥರ ಹೊರಗೆ ಬರುತ್ತೆ, ಆ ಸಮಯದಲ್ಲಿ ಅವರಿಗೆ ಗೊತ್ತಾಗುತ್ತೆ ಇದು ಮೂಲವ್ಯಾಧಿ ಅಂತೇಳಿ. ಹಾಗೆ ಏನು ಮಾಡ್ತಾರೆ ಕೆಲವರು ಅಂದರೆ, ಅವರು ಸೀದಾ ಏನಾದರೆ ತಂಪು ಮಾಡಿಕೊಂಡು ಕೆಲವರು ಅದನ್ನು ಹತೋಟಿಗೆ ತರ್ತಾರೆ, ಕೆಲವರು ಅದನ್ನು ಹಂಗೆ ಬಿಟ್ಕೊಳ್ತಾರೆ, ಇದೇನೋ ಒಂದು ಆಗಿದೆ ಅದು ವಾಸಿ ಆಗತ್ತೆ ಅಂತೇಳಿ ಬಿಟ್ಕೊಳ್ತಾರೆ. ಅಂಥವರದ್ದು ಸಮಸ್ಯೆ ಇನ್ನೂ ವಿಪರೀತ ಹಂತಕ್ಕೆ ಹೋದಾಗಲೇ ಅವರು ಮತ್ತೆ ವೈದ್ಯರ ಬಳಿ ಹೋಗಿ ಅವರ ಸಮಸ್ಯೆಯನ್ನು ಇದು ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಏನು ಮಾಡಬೇಕು, ಈ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂದರೆ, ಜಾಸ್ತಿಯಾಗಿ ನಾವು ಸೇವಿಸುವಂಥ ಆಹಾರದಲ್ಲಿ ಐರನ್ ಇರುವಂಥದ್ದು ಜಾಸ್ತಿ ಪದಾರ್ಥವನ್ನು ಸೇವನೆ ಮಾಡೋದು, ಅದೇ ಥರ ಆಹಾರವನ್ನು ಹತೋಟಿಗೆ ಇಟ್ಕೊಳ್ಳುವಂಥ ಕೆಲಸ ಮಾಡೋದು, ಜಾಸ್ತಿಯಾಗಿ ವೆಜಿಟೇಬಲ್ ಅನ್ನು ಜಾಸ್ತಿ ಯೂಸ್ ಮಾಡೋದು, ಫ್ರೂಟ್ಸನ್ನು ಜಾಸ್ತಿ ತಿನ್ನೋದು. ಕೆಲವರು ಏನು ಮಾಡ್ತಾರೆ ಅಂದರೆ ಡ್ರೈ ಫ್ರೂಟ್ಸನ್ನೇ ಜಾಸ್ತಿಯಾಗಿ ತಿಂದುಬಿಡ್ತಾರೆ, ಅದರಲ್ಲಿ ಸಮೇತ ತಮ್ಮ ಶರೀರದ ಉಷ್ಣಾಂಶ ಜಾಸ್ತಿಯಾಗಿ ಮತ್ತೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಕಂಟ್ರೋಲಿಗೆ ಮಾಡ್ತಾ ಬಂದರೆ ಇದನ್ನು ಹತೋಟಿಯಲ್ಲಿ ಇಟ್ಕೊಂಡು ಮುಂದುವರಿಬೋದು. ಓಕೆ ಸರ್, ಈ ಮೂಲವ್ಯಾಧಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ರಿ. ಹಾಗೆ ಇದು ಯಾವ ಕಾರಣಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಲ್ವಾ ಸರ್? ಖಂಡಿತವಾಗಿ. ಈಗ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿದರೆ, ಅದೇ ನಾವು ಸೇವಿಸುವಂಥ ಮೊಟ್ಟ ಮೊದಲಾಗಿ ಆಹಾರ ಪದ್ಧತಿ ಮತ್ತು ತಲೆಮಾರಿಯಿಂದ ಅಂದರೆ ಈಗ ತಂದೆಯವರಿಗೆ ಇದ್ದರೆ ಗಂಡು ಮಕ್ಕಳಿಗೆ ಬರುತ್ತೆ, ಆನುವಂಶೀಯವಾಗಿ ಬರುವಂಥ ಸಾಧ್ಯತೆ ಇದೆ, ಮತ್ತು ತಾಯಿಗೆ ಇದ್ದರೆ ಹೆಣ್ಮಕ್ಕಳಿಗೆ ಬರುವಂಥ ಸಾಧ್ಯತೆ ಸಮೇತ ಜಾಸ್ತಿ ಆಗಿದೆ. ಮತ್ತು ಕೆಲವರು ಕೂತಲ್ಲಿ ಕೂತ್ಬಿಟ್ಟು ಕೆಲಸ ಮಾಡ್ತಾರೆ, ಒಂದೇ ಪೊಸಿಷನಲ್ಲಿ ಅವ್ರು ಯಾವುದೇ ಪೊಸಿಷನ್ ಚೇಂಜ್ ಮಾಡಲ್ಲ, ಅಂಥವರಿಗೆ ಸಮೇತ ಈ ಸಮಸ್ಯೆ ಇದೆ. ಆಟೋ ಡ್ರೈವರು, ಕಾರು ಚಾಲಕರು, ಅಂಥವರಿಗೆ ಡ್ರೈವಿಂಗ್ ಮಾಡುವಂಥವರಿಗೆ ಸಮೇತ ಈ ಸಮಸ್ಯೆ ಬರುತ್ತೆ. ಮತ್ತು ಪ್ರೆಗ್ನೆನ್ಸಿ ಸಮಯದಲ್ಲಿ ಲೇಡೀಸಿಗೆ ಜಾಸ್ತಿಯಾಗಿ ಅವರ ಶರೀರದ ಉಷ್ಣಾಂಶ ಜಾಸ್ತಿಯಾಗಿ ಆ ಸಮಯದಲ್ಲಿ ಅವರಿಗೆ ಈ ಸಮಸ್ಯೆ ಸಮೇತ ಕಾಡ್ತಾ ಇದೆ. ಕೆಲವರಿಗೆ ಡೆಲಿವರಿ ಆದ ನಂತರ ಸಮೇತ ಈ ಪ್ರಾಬ್ಲಮ್ ಬರ್ತಾ ಇದೆ. ಈ ಥರದ್ದು ಮತ್ತು ಚಿಕ್ಕ ಮಕ್ಕಳಿಗೆ ಈಗಿನ ಆಹಾರ ಪದ್ಧತಿಯಲ್ಲಿ ಕುರುಕುರೆ ಅಂತ ಮತ್ತು ಲೇಸು ಆ ಥರದ್ದು ಸೇವನೆ ಮಾಡುವಂಥ ಜಾಸ್ತಿಯಾಗಿ ಅಭ್ಯಾಸ ಇದ್ದಂಥ ಮಕ್ಕಳಿಗೆ ಸಮೇತ ಈ ಸಮಸ್ಯೆ ಕಾಡ್ತಾ ಇದೆ. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾರಿಗೆ ಯಾವಾಗ ಹೇಗೆ ಏನೆಲ್ಲ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಯಾಕಂದರೆ ಹೇಳಿ ಕೇಳಿ ರೋಗ ಕಸಾಲೆ ಕಾಯಿಲೆಗಳು ಯಾವುದೂ ಕೂಡ ಬರೋದಿಲ್ಲ. ಹಾಗಾಗಿ ಅಕಸ್ಮಾತ್ ಏನಾದರೂ ಯಾರಲ್ಲಾದರೂ ಮೂಲವ್ಯಾಧಿ ಫಸ್ಟ್ ಸ್ಟೇಜ್ ಇದೆ, ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಅಂತ ಅನಿಸಿದ್ರೆ ಸಾಲ್ಮಾರ ಆಯುರ್ಧಾಮ ಕ್ಲಿನಿಕ್ಗೆ ಒಮ್ಮೆ ಭೇಟಿಯನ್ನು ಕೊಡಿ. ದಕ್ಷಿಣ ಕನ್ನಡದ ಪುತ್ತೂರು ಸೇರಿದಂತೆ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಸಾಲ್ಮಾರ ಕ್ಲಿನಿಕ್ ಇದೆ. ಅಲ್ಲಿ ನೀವು ಶಾಶ್ವತವಾಗಿ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ನಮ್ಮ ಆಹಾರ ಪದ್ಧತಿ ಸೇರಿದಂತೆ ನಾವು ಕೆಲವೊಂದಿಷ್ಟು ನಮ್ಮ ಜೀವನ ಶೈಲಿಯನ್ನ ಬದಲು ಮಾಡಿಕೊಂಡ್ರೆ ಇದರಿಂದ ನಾವು ಶಾಶ್ವತವಾಗಿ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು ಅನ್ನುವಂಥದ್ದನ್ನ ಸಂಶುದ್ದೀನ್ ಸರ್ ಅವರು ಕೂಡ ತಿಳಿಸ್ಕೊಡ್ತಾ ಇದ್ರು. ಸರ್, ಇನ್ನು ಈ ಮೂಲವ್ಯಾಧಿ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ಲಾಂಗ್ ಆಗಿ ಡ್ರೈವಿಂಗ್ ಮಾಡುವಂಥವ್ರು ಇರಬಹುದು, ಅಥವಾ ITBTನಲ್ಲಿ ವರ್ಕ್ ಮಾಡಿ ಪ್ರತಿ ನಾವು ಸಮಯದಲ್ಲೂ ಕೂಡ ಕುಳಿತುಕೊಂಡು ಸಮಯವನ್ನ ಕಳೆಯೋದ್ರಿಂದಲೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಲಾಂಗ್ ಆಗಿ ಡ್ರೈವಿಂಗ್ ಮಾಡೋರು ಅಂದರೆ ಈಗ ಉಷ್ಣಾಂಶ ಹೆಚ್ಚುತ್ತೆ, ಆಗ ಶರೀರದ ಉಷ್ಣ ಸಮೇತ ಜಾಸ್ತಿಯಾಗಿ ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಕೆಲವರು ITBTಯಲ್ಲಿ ಕೆಲಸ ಮಾಡುವವರು ಅವರು ಕೂತಲ್ಲಿ ತುಂಬ ಫ್ರೆಷರ್ ಇರುತ್ತೆ, ಅವರು ಟೆನ್ಷನಲ್ಲಿ ವರ್ಕ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ, ಅವರಿಗೆ ಸಮೇತ ಜಾಸ್ತಿಯಾಗಿ ಬರುತ್ತೆ. ಈಗಿನ ಇದರಲ್ಲಿ ನಾವೀಗ ಕಂಪೇರ್ ಮಾಡಿ ನೋಡುವಾಗ ಎಲ್ಲರಿಗೂ ಇದೆ, 100ರಲ್ಲಿ ಒಂದು 90% ಜನರಿಗೆ ಈ ಸಮಸ್ಯೆ ಇದೆ. ಈಗ ಹೆಂಗೆ ಬಂದಿದೆ ಅಂತೇಳಿ ಅದನ್ನು ನಮಗೆ ಇನ್ನೂ ಅದನ್ನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಬರುವ ಪ್ರತಿಯೊಬ್ಬರಿಗೆ, ಅವು ಏಜ್ ಆದವರಿಗೆ ಅಂದರೆ 60 ವರ್ಷ ದಾಟಿದ ನಂತರ 70 ವರ್ಷ 80 90 ವರ್ಷದವರಿಗೆ ಈಗ ಬರ್ತಾ ಇದೆ, ಮೊದಲು ಇರಲಿಲ್ಲ. ಅದು ಹೇಗೆ ಬಂದಿದೆ, ಯಾವ ರೀತಿಯಲ್ಲಿ ಬಂದಿದೆ, ನಮ್ಮ ಅನಿಸಿಕೆ ಏನಂದರೆ ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಅವರು ತಗೊಳ್ಳುವಂಥ ಆಹಾರ. ಈಗ ಕೆಲವರು ಏನು ಮಾಡ್ತಾರೆ, ರಾತ್ರಿ ಅವರ ಕೆಲಸ ಮುಗಿದು ತಕ್ಷಣ ಊಟ ಮಾಡಿ ನಿದ್ರೆ ಮಾಡಿಬಿಡ್ತಾರೆ, ಅವರಿಗೆ ಜೀರ್ಣಕ್ರಿಯೆ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಊಟ ಮಾಡಿ ಒಂದು 2-3 ಗಂಟೆ ಆದರೆ ಅವರಿಗೆ
ಜೀರ್ಣ ಆಗಬೇಕು, ತಿಂದಂಥ ತಿಂದಂಥ ಆಹಾರ ಅವರಿಗೆ ಜೀರ್ಣ ಆಗಿ ಇದಾಗಬೇಕು. ಕೆಲವರು ಊಟ ಮಾಡಿದ ತಕ್ಷಣ ಮಲಗ್ತಾರೆ, ಅಂಥವರಿಗೆ ಸಮೇತ ಈ ಸಮಸ್ಯೆ ಬರ್ತಾ ಇದೆ. ಕೆಲವರು ಏನಂದರೆ ವಯಸ್ಸಾದ ನಂತರ ಏನಾಗುತ್ತಂದರೆ ಅವರ ಶರೀರದಲ್ಲಿ ಇರುವಂಥ ಈಗ ಒಂದು ಇಮ್ಯುನಿಟಿ ಪವರ್, ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಇದು ನಾಶ ಆಗಿರುತ್ತೆ, ಅಂಥವರಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಗ ಗೆಡ್ಡೆ ಥರ ಹೊರಗೆ ಬರುತ್ತೆ. ಈ ಥರ ಸಮಸ್ಯೆ ಇದೆ ಮೇಡಮ್. ಈ ಮೂಲವ್ಯಾಧಿಯಲ್ಲೂ ಕೂಡ ಟೈಪ್ಸ್ ಆಫ್ ಮೂಲವ್ಯಾಧಿ ಇದೆ ಅನ್ನುವಂಥದ್ದು? ಖಂಡಿತ ಖಂಡಿತ ಖಂಡಿತ. ಚಿಕ್ಕ ವಯಸ್ಸಿಂದ ದೊಡ್ಡವರಿಗೆ ಸಮೇತ ಇದೆ, ಅದು ಪ್ರತಿ ಒಂದು ಹಂತದಲ್ಲಿ ಇದೆ. ಸ್ಟೇಜ್ 1, 2, 3, 4 ಅಂತೇಳಿ ಕೆಲವರಿಗೆ ಏನಂದರೆ ಇಂಟರ್ನಲ್ ಇರುತ್ತೆ, ಕೆಲವರಿಗೆ ಹೊರಗಡೆ ಇರುತ್ತೆ. ಈಗ ಒಳಗಡೆ ಇದ್ದರೆ ಯಾರಿಗೂ ಗೊತ್ತಾಗಲ್ಲ, ಅಲ್ಲಿ ನಾವು ಮಾಡುವಂಥ ಮಲದ್ವಾರದಲ್ಲಿ ಇರುವಂಥ ಗೆಡ್ಡೆ ಅವರಿಗೆ ಮೋಷನ್ ಹೋಗುವಾಗ ಟೈಟ್ ಆಗುತ್ತೆ. ಇವರು ಏನು ತಿಳ್ಕೊಳ್ತಾರೆ, ನನಗೆ ಅಸಿಡಿಟಿ ಆಗಿದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅದಕ್ಕೆ ಬೇಕಾಗುತ್ತ ಟ್ಯಾಬ್ಲೆಟ್ ತೊಗೊಳ್ತಾರೆ, ಅದನ್ನು ತಗೊಂಡು ಅವರಿಗೆ ಮಾರನೇ ದಿವಸ ಕ್ಲಿಯರ್ ಆಗಿ ಹೋಗುತ್ತೆ. ಆದರೆ ಅಲ್ಲಿ ಒಳಗಿರುವಂಥ ಗಾಯ ಪೂರ್ತಿಯಾಗಿ ವಾಸಿ ಆಗಿರಲ್ಲ, ಅಂಥವರಿಗೆ ಮತ್ತೆ ದಿನ ಹೋಗ್ತಾ ಅವರಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಮಲ ವಿಸರ್ಜನೆ ಸಮಯದಲ್ಲಿ ಬಂದುಬಿಟ್ಟು ಮಲದ್ವಾರ ಮುಚ್ಚಿದಂಥ ಸ್ಥಿತಿಯಲ್ಲಿರುತ್ತೆ, ಅದು ತುಂಬ ಹಾರ್ಡಾಗಿರುತ್ತೆ. ಅವರಿಗೆ ಅಲ್ಲಿ ಏನಾದರೂ ಬ್ರಷ್ ಮಾಡಿ ಅಥವಾ ಇದು ಮಾಡಿ ಅದನ್ನು ತೆಗಿತಾರೆ, ಅಂಥ ಸಮೇತ ಹಂತದಲ್ಲಿರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮಲ ವಿಸರ್ಜನೆ ದ್ವಾರ ನಿಮ್ಮದು ಚಿಕ್ಕದಾಗಿದೆ, ಕಿರಿದಾದಿಗಿದೆ, ಇದನ್ನು ಆಪರೇಷನ್ ಮಾಡಿಸ್ಬೇಕಂತೇಳಿ ಡಾಕ್ಟರ್ ಅವರು ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ನೀವು ಆಪರೇಷನ್ ಬದಲಿಗೆ ನೀವೊಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ, ಭೇಟಿ ಕೊಟ್ಟು ನಾವು ಕೊಡುವಂಥ ಔಷಧಿ, ಅದು ಗಿಡಮೂಲಿಕೆಯಿಂದ ತಯಾರಿಸುವಂಥ ಔಷಧಿ ಆದರೂ ಅದು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದು ನಾವು ತಯಾರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ನೀವು ಒಂದು 10 ದಿವಸ ಟ್ರಯಲ್ ಬೇಸಿಕ್ ಅಂತೇಳಿ ಅದನ್ನು ನೀವು ಯೂಸ್ ಮಾಡಿ, ಮತ್ತು ನೀವು ಬೇಕಾದರೆ ಆಪರೇಷನ್ಗೆ ಹೋಗಿ, ನಾವು ಹೋಗಬೇಡಿ ಅಂತೇಳಿ ಹೇಳಲ್ಲ. ಆಪರೇಷನ್ ಆದ ನಂತರ ನಿಮಗೆ ವಾಸಿ ಖಂಡಿತ ಆಗಲ್ಲ, ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಸ್ಟೇಜಲ್ಲೂ ಆದವರು ಸಮೇತ ನಮ್ಮ ಹತ್ರ ಬಂದು ವಾಸಿ ಆಗ್ತಾ ಇದ್ದಾರೆ ಅಂತೇಳಿ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಏನು ಸಾಕಷ್ಟು ಜನರು ಸಾಲ್ಮಾರ ಆಯುರ್ಧಾಮ ಕ್ಲಿನಿಕ್ನಲ್ಲಿ ಚಿಕಿತ್ಸೆನ ಕೂಡ ಪಡೆದುಕೊಂಡು ಶಾಶ್ವತವಾಗಿ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಲೇಸರ್ ಟ್ರೀಟ್ಮೆಂಟ್ ಅಂತ ಹೋಗ್ತಾರೆ, ಅದರ ಜೊತೆಗೆ ಆಪರೇಷನನ್ನು ಕೂಡ ಮಾಡಿಸ್ಕೊಳ್ತಾರೆ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿರೋದಿಲ್ಲ. ಅಂತಹವರು ಒಮ್ಮೆ ಸಾಲ್ಮಾರ ಆಯುರ್ಧಾಮ ಕ್ಲಿನಿಕ್ಗೆ ಭೇಟಿಯನ್ನು ಕೊಟ್ಟು ಶಾಶ್ವತ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಇದು ಗಿಡಮೂಲಿಕೆಗಳಿಂದ ತಯಾರು ಮಾಡುವಂತಹದ್ದು, ಹಾಗಾಗಿ ಸಾಕಷ್ಟು ಇದು ನಮ್ಮ ದೇಹದ ಮೇಲೆ ಆದಷ್ಟು ನಿಧಾನಗತಿಯಲ್ಲಾದರೂ ಕೂಡ ಶಾಶ್ವತವಾಗಿ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇನ್ನು ಸಾಲ್ಮಾರ ಕ್ಲಿನಿಕ್ನಲ್ಲಿ ಸಾಕಷ್ಟು ಜನರು ಚಿಕಿತ್ಸೆನ ಕೂಡ ಪಡೆದುಕೊಂಡಿದ್ದಾರೆ, ಗುಣಮುಖರಾಗಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ಸುಳ್ಯ ತಾಲೂಕು ಮರ್ಕಂಜಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹೆಸರು ರಾಮಚಂದ್ರ ಆದರ್ಗ ಅಂತ. ನನ್ನ ತಂದೆಯವರು ಸುಮಾರು 76 ವರ್ಷ ಪ್ರಾಯದವರು. ಇದೀಗ ಸುಮಾರು 35 ವರ್ಷದ ನಂತರ ಅವರಿಗೆ ಪುನಃ ಆ ಒಂದು ಮೂಲವ್ಯಾಧಿ ಕಾಯಿಲೆ ಉಲ್ಬಣ ಆಯಿತು. ಈ ಸಂದರ್ಭದಲ್ಲಿ ನಾನು ಈ ಸಾಲ್ಮಾರ ಅರ್ಬುಸ್ ಅವರ ವಿಡಿಯೋವನ್ನು ನೋಡಿ ಅದರಲ್ಲಿ ಅವರು ಹೇಳಿದಂಥ ಕೆಲವೊಂದು ಸಿಂಪ್ಟಮ್ಗಳನ್ನು ನಾನು ನೋಡಿಕೊಂಡು ಮೂಲವ್ಯಾಧಿ ಸಮಸ್ಯೆ ಇರಬಹುದು ಅಂತೇಳಿ ಇಲ್ಲಿಗೆ ಬಂದೆ. ಇಲ್ಲಿಯ ಒಂದು ಔಷಧಿಯನ್ನು ತೆಗೆದುಕೊಂಡು ಹೋಗಿ ಕೇವಲ 1 ವಾರದಲ್ಲಿ ಅವರಿಗೆ 30%ನಷ್ಟು ಸಮಸ್ಯೆ ಕಮ್ಮಿಯಾದುದನ್ನು ನಾನು ಕಂಡು ಪುನಃ 2ನೇ ಸಲ ಬಂದು ಔಷಧಿಯನ್ನು ತೆಗೆದುಕೊಂಡು ಹೋದೆ. ಇದೀಗ 30 ದಿವಸಗಳ ಒಂದು ಕೋರ್ಸನ್ನು ಮುಗಿಸಿದ್ದೇವೆ. ಈಗ ಅವರಿಗೆ 80%ರಷ್ಟು ಮೂಲವ್ಯಾಧಿ ಸಮಸ್ಯೆ ಕಡಿಮೆಯಾಗಿದೆ, ಈಗ ಗುಣಮುಖ ಆಗ್ತಾ ಇದ್ದಾರೆ. ಆದ ಕಾರಣ ಅದನ್ನು ಪುನಃ ಇನ್ನು 1 ತಿಂಗಳು ಮುಂದುವರಿಸುವ ಸಲುವಾಗಿ ನಾನು ಇಲ್ಲಿಗೆ ಈಗ ಔಷಧಿಗೆ ಬಂದಿದ್ದೇನೆ. ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ ಅಂತ ಒಂದು ಭರವಸೆ ನನಗಿದೆ. ಅದಕ್ಕೋಸ್ಕರ ನಾನು ಈ ಒಂದು ಸಾಲ್ಮರ ಹರ್ಬಲ್ಸ್ನ ಡಾಕ್ಟರ್ ಆಗಿರುವಂತಹ ಸಂಸದೀನ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಸರ್, ನೀವು ಹೇಳ್ತಾ ಇದ್ರಿ ಹಾಗೇನು ನಿಮ್ಮ ಹತ್ರ ಸಾಕಷ್ಟು ಜನರು ಔಷಧಿನ ಪಡ್ಕೊಂಡು ಅವರು ಗುಣಮುಖರಾಗಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯವನ್ನ ಕೂಡ ತಿಳಿಸ್ಕೊಟ್ರು. ಹಾಗೆ ನಾವು ಸ್ಟೇಜ್ಗಳನ್ನ ನೋಡ್ತಾ ಹೋಗ್ತಾ ಇದ್ವಿ, ಮೊದಲ ಹಂತ, 2ನೇ ಹಂತ ಅಥವಾ 3ನೇ ಹಂತದಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಈಗ ಸ್ಟೇಜ್ ಅನ್ನು ನೋಡ್ಕೊಳ್ತಾ ಹೋಗುದಾದ್ರೆ, ಈಗ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಇರಲಿ ಅಥವಾ 2ನೇ ಸ್ಟೇಜ್ ಅಲ್ಲಿ ಇರಲಿ, 3ನೇ ಸ್ಟೇಜ್ ಅಲ್ಲಿ ಇರಲಿ ಅಥವಾ 4ನೇ ಸ್ಟೇಜ್ ಅಲ್ಲಿ ಇರಲಿ, ನಾವು ಕೊಡುವಂಥ ನಮ್ಮ ಔಷಧಿಯಲ್ಲಿ ಅವರಿಗೆ ಕೇವಲ 3ನೇ ದಿವಸದಲ್ಲಿ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. ಸುಮಾರು 10 ದಿವಸದಲ್ಲಿ ಅವ್ರಿಗೆ ಕಮ್ಮಿ ಅಂದರೆ 50% ವಾಸಿ ಆಗತ್ತೆ. ಈ 10 ದಿವಸ ಅವರು ಪಥ್ಯವನ್ನು ಮಾಡಿಕೊಂಡು ಔಷಧಿಯನ್ನು ತಗೊಳ್ಬೇಕಾಗತ್ತೆ. ಅಂಥವರಿಗೆ ಆಪರೇಷನ್ ಮಾಡಿಸುವಂಥ ಅವಶ್ಯಕತೆಯೇ ಇಲ್ಲ. ನಾನು ಅವರಿಗೆ ಇಷ್ಟೇ ಹೇಳ್ತೀನಿ, ನೀವು 4ನೇ ಸ್ಟೇಜಲ್ಲಿ ಬನ್ನಿ ನಮ್ಮ ಹತ್ರ, ನಮಗೆ
ತೊಂದರೆ ಇಲ್ಲ. ನಾವು ಆಪರೇಷನ್ ಅಥವಾ ಲೇಸರ್ ಯಾವುದೇ ಥರದ್ದು ಸಾರಸೂತ್ರ ಚಿಕಿತ್ಸೆ ಸಮೇತ ನಾವು ಮಾಡಿಸಲ್ಲ. ನಮ್ಮ ಡಾಕ್ಟರ್ ಅವರು ಇರ್ತಾರೆ, ಅವ್ರು ನಿಮ್ಮನ್ನು ಚೆಕಪ್ ಮಾಡ್ತಾರೆ. ನಾವು ಕೊಡುವಂಥ ಸಾಲ್ಮರ ಫೈಲೋಕೇರ್ ಔಷಧಿ ನಿಮಗೆ ಕೇವಲ 10 ದಿವಸದಲ್ಲಿ ಕಂಟ್ರೋಲಿಗೆ ಬರುತ್ತೆ, 21 ದಿವಸ ಪತ್ತೆ ಮಾಡಿಕೊಳ್ಳಿ, 1 ತಿಂಗಳಲ್ಲಿ ನಿಮ್ಮ ಪೂರ್ಣ ರಿಸಲ್ಟ್ ಬರುತ್ತೆ. ಆದರೆ ನೀವು ಕೋರ್ಸ್ ಸ್ಟಾಪ್ ಮಾಡಬೇಡಿ. ಎಷ್ಟು ದಿವಸ ನಮ್ಮ ಡಾಕ್ಟರ್ ಹೇಳ್ತಾರೆ ಅಷ್ಟು ದಿವಸ ತಾವು ಔಷಧಿ ತಗೊಳ್ಳಿ, ಸಂಪೂರ್ಣವಾಗಿ ನೀವು ಗುಣಮುಖರಾಗ್ತೀರ ಅಂತೇಳಿ ಹೇಳಲಿಕ್ಕೆ. ಓಕೆ, ಇನ್ನು ಈ ಸಾಲ್ಮಾರದಲ್ಲಿ ನೀಡುವಂತಹ ಚಿಕಿತ್ಸಾ ಪದ್ಧತಿಯ ಕ್ರಮವನ್ನು ನೋಡ್ತಾ ಹೋಗೋದಾದರೆ ಸರ್, ಹೇಗಿರುತ್ತೆ ಚಿಕಿತ್ಸೆ ಎಲ್ಲ, ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ? ಮೊದಲನೆಯಾಗಿ ಬಂದಾಗ ನಮ್ಮ ಕ್ಲಿನಿಕ್ಕಿಗೆ ಬರ್ತಾರೆ, ಬಂದುಬಿಟ್ಟು ಅವರು ಡಾಕ್ಟ್ರು ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡಿದ ನಂತರ ಅವರಿಗೆ ಫಸ್ಟ್ ಸ್ಟೇಜ್ ಇದೆಯಾ, ಎರಡನೇ ಮೂರನೇ ಸ್ಟೇಜ್ ಅಥವಾ 4ನೇ ಸ್ಟೇಜ್ ಅಂತೇಳಿ ನೋಡ್ತಾರೆ. ಅಂಥವರನ್ನು ಚೆಕಪ್ ಮಾಡಿ ಹೇಳ್ತಾರೆ ಅವರು ಈ ಥರ ಇದೆ ಅಂತೇಳಿ. ಅವ್ರು ಇಷ್ಟು ದಿವಸ ಔಷಧಿ ಕೊಡಬೇಕಂತೇಳಿ ಅವ್ರು ನಮಗೆ ಹೇಳಲ್ಲ. ಆದರೆ ಅದನ್ನು ನಾವೇ ಡಿಸೈಡ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಅಜ್ಜಿಯ ಕಾಲದಿಂದ ಬಂದಂಥ ಔಷಧಿ ನಮ್ಮ ಅಜ್ಜಿಯವರು ಕೊಡ್ತಾಯಿದ್ರು, ನಮ್ಮ ತಂದೆಯವರು ಕೊಡ್ತಾಯಿದ್ರು. ಈಗ ಅದನ್ನು ನಾನು 27 ವರ್ಷದಿಂದ ಕೊಡ್ತಾಯಿದ್ದೀನಿ. ಈಗ ನಮ್ಮ ಕ್ಲಿನಿಕಲ್ಲಿ ಬಂದವರಿಗೆ ನಾವೇ ಹೇಳ್ತೀವಿ ಇಷ್ಟು ದಿವಸ ಮಾಡಿ ಅಂತೇಳಿ. ಅಂಥವರಿಗೆ ಕೆಲವರು ಬಡವರು ಬರ್ತಾರೆ, ಅಂಥವರಿಗೆ ನಾವು ಏನು ಮಾಡ್ತೀವಿ, ನೀವೊಂದು 3 ದಿವಸ ಟ್ರಯಲ್ ಬೇಸಿಕಲ್ಲಿ ನೋಡ್ಕೊಂಡು ಹೋಗಿ ಅಂತೇಳಿ ಹೇಳ್ತೀವಿ. ಅವ್ರು 3 ದಿವಸ ತಗೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ. ಕೆಲವರು ಬರ್ತಾರೆ, ಕೆಲವರು ಬರಲ್ಲ, ಅದು ಬೇರೆ ವಿಚಾರ. ಅಂದರೆ ಕೆಲವರಿಗೆ 3ನೇ ದಿವಸದಲ್ಲಿ ಕಂಟ್ರೋಲಿಗೆ ಬರುತ್ತೆ. ಆದರೆ ಕೋರ್ಸ್ ಮಾತ್ರ ನಾವು ಕೆಲವರಿಗೆ 40 ದಿವಸ ಇರುತ್ತೆ, ಕೆಲವರಿಗೆ 60 ದಿವಸ ಇರುತ್ತೆ, ಕೆಲವರಿಗೆ 2 ತಿಂಗಳು ಇರುತ್ತೆ, 3 ತಿಂಗಳು ಇರುತ್ತೆ. ಆ ಥರ ಕೋರ್ಸ್ ಅವರಿಗೆ ಅವರ ಸ್ಟೇಜನ್ನು ಸ್ಟೇಜಿಗೆ ಅನುಗುಣವಾಗಿ ನಾವು ಅವರಿಗೆ ಇಷ್ಟು ದಿವಸ ಔಷಧಿ ತಗೊಳ್ಬೇಕಂತೇಳಿ ಹೇಳ್ತೀವಿ ಮೇಡಮ್.